ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಬೆಳಗ್ಗಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನೋಡಬಹುದು, ಇಂದಿನ ದಿನ ಹೆಸರುಕಾಳನ್ನು ಕೂಡ ನೆನೆಸಿಟ್ಟಿದೆ. ಅದು ಕೂಡ ತುಂಬಾ ಚೆನ್ನಾಗಿ ನೆಂದಿದೆ. ಈಗ ಈ ಒಂದು ಹೆಸರುಕಾಳಿಂದನೇ ಒಂದು ಟಿಫನ್ ಮಾಡೋಣ ಅಂತೇಳ್ಬಿಟ್ಟು ಈಗ ಕುಕ್ಕರಲ್ಲಿ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ಹಾಗೆಯೇ ಇದರಲ್ಲಿ ಸ್ವೀಟ್ ಬೇಕಾದರೂ ಮಾಡಬಹುದು. ಹಾಗೆ ಕೆಲವರು ಒಗ್ಗರಣೆ ಹಾಕ್ಬಿಟ್ಟು ಖಾರ ಥರ ಕೂಡ ಮಾಡ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ಇದು ನಾನು ನನ್ನ ಮಗನಿಗೆ ಮಾಡ್ತಾ ಇರೋದ್ರಿಂದ ಅವನೊಬ್ಬನಿಗೆ ಆಗೋಷ್ಟು ಮಾತ್ರನೇ ಮಾಡ್ತಾ ಇದ್ದೀನಿ. ಸ್ವೀಟಲ್ಲಿ ಖಾರ ಎಲ್ಲ ಅವನು ತಿನ್ನೋದಿಲ್ಲ, ಹಾಗಾಗಿ ಹಾಗೆಯೇ ನನಗೆ ಮತ್ತು ನನ್ನ ಯಜಮಾನರಿಗೆ ಏನಂತಂದರೆ ಚಿತ್ರಾನ್ನ ಮಾಡಿದೆ ಇವತ್ತು. ಅದಕ್ಕೋಸ್ಕರ ಬರೀ ಇದು ನನ್ನ ಮಗನಿಗೋಸ್ಕರನೇ ಮಾಡ್ತಾ ಇರೋದು. ಈ ಥರ ಮಾಡೋದ್ರಿಂದ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಇದು ಮಕ್ಕಳ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಹೆಸರುಕಾಳು ದೊಡ್ಡವರು ಕೂಡ ತಿನ್ಬೋದು, ಆರೋಗ್ಯಕ್ಕೆ ಒಳ್ಳೆಯದೇ, ಯಾವುದೇ ಥರ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇದು ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು. ಅದರಲ್ಲಿ ನಿಮ್ಗೆ ಯಾವುದು ಇಷ್ಟ, ಸ್ವೀಟ್ಸ ಅಥವಾ ಖಾರನ ನೋಡ್ಬಿಟ್ಟು ನೀವು ಮಾಡ್ಕೊಳ್ಬಹುದು. ಹಾಗೆ ಇದು ನಾನು ಮಾಡ್ತಾ ಇರೋದು ಸ್ವೀಟ್ ಆಗಿರೋದ್ರಿಂದ ಒಂದು ಕಪ್ ನಾನಿಲ್ಲಿ ಬೆಲ್ಲನ ತಗೊಂಡಿದ್ದೀನಿ. ಹಾಗೆ ಜಸ್ಟ್ ತೆಂಗಿನಕಾಯಿ ಹೊಡೆದು ಅದನ್ನು ತುರಿದ್ಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟು ಈಗ ರುಬ್ಬೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಎಲ್ಲ ಸ್ವಲ್ಪ ಸ್ವಲ್ಪನೇ ಕ್ವಾಂಟಿಟಿ ಯೂಸ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಅವನೊಬ್ಬನಿಗೆ ಅಲ್ವಾ. ಹಾಗಾಗಿ ಬೆಲ್ಲನ ಹಾಕ್ಕೊಂಡು ಈ ಥರ ಸ್ವಲ್ಪ ಮಿಕ್ಸ್ ಮಾಡಿ ಮತ್ತೆ ಕುಕ್ಕರ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಕಾಯಿ ಹಾಲನ್ನು ಹಾಕ್ತಾ ಇದ್ದೀನಿ. ಫೈನಲಿ ಈಗ ರೆಡಿಯಾಗಿದೆ ಫ್ರೆಂಡ್ಸ್. ಈಗ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಕಾಯನ್ನು ಹಾಗೆ ಹಾಕ್ಕೊಳ್ಬೋದಿತ್ತು, ಬಟ್ ನನ್ನ ಮಗ ತಿನ್ನಲ್ಲ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಮಿಕ್ಸಿನಲ್ಲಿ ಪೇಸ್ಟ್ ಮಾಡಿ ಹಾಕಿದ್ದೀನಿ. ನೀವು ಹಾಗೆ ಬೇಕಾದರೂ ಹಾಕ್ಬಿಟ್ಟು ಮಾಡ್ಬೋದು, ಸಕ್ಕದಾಗಿರುತ್ತೆ ಟೇಸ್ಟ್. ಇದು ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ವಾರದಲ್ಲಿ ಒಂದು ಎರಡು ಮೂರು ಸರಿ ತಿನ್ನೋದ್ರಿಂದ ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನೀವೇನಾದರೂ ಮಾಡಿಲ್ಲ ಅಂತಂದರೆ ಈ ಒಂದು ರೆಸಿಪಿನ ಇನ್ಸ್ಟೆಂಟಾಗಿ ಮಾಡಿಕೊಂಡು ನೀವು ಕೂಡ ಟೇಸ್ಟ್ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಓಕೆ, ಈಗ ಅವನಿಗೆ ಮೊಬೈಲ್ ಕೊಟ್ಬಿಟ್ಟು ನಾನೇ ತಿನ್ನಿಸ್ತಾ ಇದ್ದೀನಿ. ದೋಸೆ, ಚಪಾತಿ, ಪೂರಿ ಈ ಥರದ್ದೆಲ್ಲ ಅವ್ನು ತಿಂತಾನೆ, ಬಟ್ ಈ ಥರದ್ದೆಲ್ಲ ಸ್ವಲ್ಪ ಬಿಡಿ ಬಿಡಿಯಾಗಿರುವಂಥ ಹೆಸರುಕಾಳು, ರೈಸ್ ಐಟಮ್ ಇಂಥದ್ದೆಲ್ಲ ಅವ್ನಿಗೆ ತಿನ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ನಾನು ತಿನ್ನಿಸ್ತಾ ಇದ್ದೀನಿ. ನಮ್ಮನೇಲಿ ಏನಂತಂದರೆ ಫಸ್ಟು ನನ್ನ ಹಸ್ಬೆಂಡ್ ಟಿಫನ್ ಮಾಡ್ಕೊಂಡು ಹೋಗ್ತಾರೆ, ಆಮೇಲೆ ನನ್ನ ಮಗನಿಗೆ ನಾನು ತಿನ್ನಿಸ್ಬಿಟ್ಟು ನೆಕ್ಸ್ಟ್ ಲಾಸ್ಟಲ್ಲಿ ನಾನು ತಿಂತೀನಿ. ಈಗ ಅವನದು ಟಿಫನ್ ಆಯ್ತಲ್ಲ, ಈಗ ನಾನು ಟಿಫನ್ ಮಾಡೋಣ ಅಂತೇಳ್ಬಿಟ್ಟು ಚಿತ್ರಾನ್ನ ಹಾಕ್ಕೊಂಡಿದ್ದೀನಿ. ನಾನು ಅದೇ ಸೋಫಾ ಚೇರ್ ಮೇಲೆ ಯಾವಾಗಲೂ ಕೂತ್ಕೊಳ್ಳೋದು ಟಿಫನ್ ಮಾಡೋದಕ್ಕೆ. ನನ್ನ ಮಗ ನಾನು ಬತ್ತಿದ್ದೀನಿ ಅಂದರೆ ಸಾಕು, ಅಲ್ಲಿಂದ ಎದ್ದುಬಿಟ್ಟು ಅವನ ಚೇರ್ಗೆ ಹೋಗಿ ಕೂತ್ಕೊಳ್ತಾನೆ. ಸೊ ಹೀಗೆ ಅವನ ಜೊತೆ ಒಂದೆರಡು ಮಾತಾಡಿಕೊಂಡು ತಿಂತಾ ಇದ್ದೆ. ಫುಲ್ ಬಿಸಿ ಬಿಸಿ ಇತ್ತು ಚಿತ್ರಾನ್ನ, ಸೂಪರಾಗಿತ್ತು. ಇದಕ್ಕೊಂದು ಬೋಂಡ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು, ಬಟ್ ಅಷ್ಟೆಲ್ಲ ಪೇಷನ್ಸ್ ಇರಲಿಲ್ಲ ಮಾಡಲಿಕ್ಕೆ. ಸೊ ಸಿಂಪಲಾಗಿ ಚಿತ್ರಾನ್ನ ಮಾಡಿಕೊಂಡು ತಿಂದು ಇನ್ನು ನೆಕ್ಸ್ಟ್ ಕೆಲಸಗಳು ಸ್ಟಾರ್ಟು. ಇವತ್ತೇನಪ್ಪ ಅಂತಂದರೆ ನನ್ನ ವ್ಲಾಗಲ್ಲಿ ಫುಲ್ಲು ಕಿಚನಲ್ಲಿ ಕೆಲಸ ಮಾಡಿದ್ದೇನೆ ಹಾಕ್ಬಿಟ್ಟಿದ್ದೀನಿ. ನಾನು ಹೆಣ್ಮಕ್ಳಿಗೂ ಕಿಚನಿಗೂ ಒಂಥರ ನಂಟು ಅಂತಲೇ ಹೇಳ್ಬೋದು. ನಾವೇನೇ ಕೆಲಸ ಮಾಡಿದರೂ ಕೂಡ ಇನ್ನೊಂದು ಕೆಲಸ ಕಿಚನಲ್ಲಿ ಬ್ಯಾಲೆನ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ನೋಡಿ, ಈಗ ಟಿಫನ್ ಎಲ್ಲ ಆದಮೇಲೆ ನೆಕ್ಸ್ಟು ನನ್ನ ಮಗನಿಗೆ ಹಾರ್ಲಿಕ್ಸ್ ಕೊಡಬೇಕು. ಒಂದು ಲೋಟ ಅವನಿಗೆ ಹಾರ್ಲಿಕ್ಸ್ ಕೊಡೋಣ ಅಂತೇಳ್ಬಿಟ್ಟು ಈಗ ಬಂದು ರೆಡಿ ಮಾಡ್ತಾ ಇದ್ದೀನಿ. ಮನೆ ಅಂತ ಅಂದಮೇಲೆ ಕೆಲಸಗಳು ಇದ್ದೇ ಇರ್ತದೆ ಹೆಣ್ಮಕ್ಳಿಗೆ, ಅದರಲ್ಲೂ ಕೂಡ ಕಿಚನಲ್ಲಿ ಹೆಣ್ಮಕ್ಳಿಗೆ ಜಾಸ್ತಿ ಅಂತಲೇ ಹೇಳ್ಬೋದು ಕೆಲಸ. ಅದು ಮಕ್ಕಳು ಮರೀತು ಅಂತ ಅಂದರೆ ನಮ್ಮ ಕೆಲಸದ ಜೊತೆಗೆ ಅವ್ರ ಕೆಲಸ ಎಲ್ಲ ಇದ್ದೇ ಇರುತ್ತೆ ಕಾಮನ್ನಾಗಿ. ಹಾಗೆ ಈಗ ಹಾಲಿಗೆ ಕೂಡ ಕಾಯಿಸ್ಲಿಕ್ಕೆ ಇಟ್ಟಿದ್ದೆ, ಅದು ಕೂಡ ಕಾದಿದೆ. ಈಗ ನಾನು ಹಾರ್ಲಿಕ್ಸನ್ನು ಕೂಡ ತಣಿಸ್ತಾ ಇದ್ದೀನಿ. ಹಾಗೆಯೇ ನಾವಾದರೂ ಅಷ್ಟೇ ಅಥವಾ ಮಕ್ಕಳಿಗಾದರೂ ಅಷ್ಟೇ ಯಾವತ್ತೂ ತುಂಬ ತಣ್ಣಗಿರೋದೆಲ್ಲ ಕೊಡೋಕೆ ಹೋಗಬಾರ್ದು. ಏನಂತಂದರೆ ಸ್ವಲ್ಪ ನಾವು ತಿನ್ನೋದು ಅಥವಾ ಕುಡಿಯೋದು ಸ್ವಲ್ಪ ಬಿಸಿ ಇರುವಾಗಲೇ ನಾವು ತಗೊಳ್ಳೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹಾಗೆ ತುಂಬ ತಣ್ಣಗಾದ್ಮೇಲೆ ಕೆಲವರು ತಿನ್ನೋ ಅಂತ ಅಭ್ಯಾಸ ಮಾಡ್ಕೊಂಡಿರ್ತಾರೆ, ಅದು ಯಾವತ್ತಿದ್ರೂ ಕೂಡ ಸೈಡ್ ಎಫೆಕ್ಟು. ಆದಷ್ಟು ಸ್ವಲ್ಪ ಬಿಸಿ ಬಿಸಿ ಇರುವಂತಹ ಆಹಾರನ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಹೊರಗಡೆ ನೋಡ್ಬೋದು ಫ್ರೆಂಡ್ಸ್, ಅವನು ಹಾರ್ಲಿಕ್ಸ್ ಎಲ್ಲ ಕುಡಿದಿದ್ದಾದ್ಮೇಲೆ ನಾನೀಗ ಹೊರಗಡೆ ಬಿಟ್ಟಿದ್ದೀನಿ ಆಟ ಆಡಲಿಕ್ಕೆ ಅಂತೇಳ್ಬಿಟ್ಟು. ಹಾಗೆ ಬಾಲ್ ನೋಡಿ ಎಷ್ಟು ಗಲೀಜಾಗಿದೆ, ಎಲ್ಲೋ ಸಂದಿಗೆ ಹಾಕಿದ್ದು ಅವ್ರು ತಂದು ಇಟ್ಟೋಗಿದ್ದಾರೆ ಓನರು. ಸೊ ಅದನ್ನು ತೊಳೆಯೋಣ ಅಂತೇಳ್ಬಿಟ್ಟು ಒಳಗಡೆ ಇಟ್ಕೊಂಡೆ. ಅವನು ನೋಡ್ಬೋದು ಹೊರಗಡೆ
ಸೈಕಲ್ ಬುಟ್ಟಿ ಇರುತ್ತಲ್ಲ ಅದರಲ್ಲಿ ನೀರನ್ನು ಅವನು ಸ್ಟಾಕ್ ಮಾಡಿಟ್ಕೊಂತಾನೆ ಸೈಕಲೆಲ್ಲ ವಾಶ್ ಮಾಡೋಕ್ಕೆ. ಬಟ್ ಇವತ್ತು ಅದನ್ನು ಚೆಲ್ಲಿದ್ರಿಂದ ನೆಲದಲ್ಲಿರೋ ನೀರಲ್ಲೇ ಸೈಕಲ್ ವಾಶ್ ಮಾಡ್ತಾಯಿದ್ದ. ಸ್ವಲ್ಪ ಹೊತ್ತು ಆಟಾಡಿ ಆಟಾಡಿ ಸಾಕಾಯಿತು. ಅದಾದಮೇಲೆ ಒಳಗಡೆ ಬಂದಿದ್ದಾನೆ ಈಗ ಐಸ್ ಕ್ರೀಮ್ ಬೇಕು ಅಂತ ಕೇಳಲಿಕ್ಕೆ. ಹೊರಗಡೆ ಆಟಾಡಿ ಬಂದಮೇಲೆ ಅವನಿಗೆ ಏನಾದರೂ ತಿನ್ನೋಕೆ ಕೊಡ್ತೀನಿ ನಾನು, ಚಾಕ್ಲೇಟ್ ಇಲ್ಲ ಐಸ್ ಕ್ರೀಮ್ ಈ ಥರದ್ದೆಲ್ಲ. ಹಾಗೆ ಈಗ ಅವನಿಗೆ ಐಸ್ ಕ್ರೀಮ್ ಕೊಡೋಣ ಅಂತೇಳ್ಬಿಟ್ಟು ನಾನು ಕೂಡ ಬೌಲ್ಗೆ ಹಾಕ್ತಾ ಇದ್ದೆ. ಅವನಿಗೆ ನಾನು ಇನ್ನೂ ಹಾಕೋದಕ್ಕಿಂತ ಮುಂಚೆನೇ ಅರ್ಜೆಂಟು ತಿನ್ನಬೇಕು ಅಂತೇಳ್ಬಿಟ್ಟು. ಅವನಿಗೆ ಸಿಕ್ಕಾಬಡೆ ಇಷ್ಟ ಐಸ್ ಕ್ರೀಮ್, ಅದರಲ್ಲೂ ಈ ಫ್ಲೇವರನ್ನು ತುಂಬ ಇಷ್ಟಪಡ್ತಾನೆ. ನೆಕ್ಸ್ಟ್ ಈ ಕಡೆ ನೋಡ್ಬೋದು ಸಪೋಟ ಹೊರಗಡೆ ಇಟ್ಟಿದೆ ಹಣ್ಣಾಗಲಿ ಅಂತ, ಸ್ವಲ್ಪ ಹಣ್ಣಾಗಿದೆ. ಹಾಗೆ ಬಾಳೆಹಣ್ಣು ಕೂಡ ಚೆನ್ನಾಗಿ ಹಣ್ಣಾಗಿದೆ. ಓಕೆ, ಈಗ ಏನಂತಂದರೆ 11-11:30 ಇಷ್ಟೆಲ್ಲ ಆಗುತ್ತೆ. ಅದಾದ ನಂತರ ಕೆಲವೊಮ್ಮೆ ಅಡುಗೆ ಮಾಡ್ತೀನಿ, ಇಲ್ಲ ಅಂತಂದರೆ ನೈಟು. ನೈಟ್ ಅಡುಗೆ ಮಾಡೋದಾದರೂ ಕೂಡ ಡೇ ಟೈಮಲ್ಲಿ ಈ ಥರ ಏನಾದರೂ ಊಟಕ್ಕೆ ಸೈಡ್ಸ್ ಅದು ಇದು ಅಂತೇಳ್ಬಿಟ್ಟು ಮಾಡ್ತೀನಿ. ಪಲ್ಯ ಆಗಿರ್ಬೋದು ಅಥವಾ ಹಪ್ಪಳ ಅಥವಾ ಸಂಡಿಗೆ ಈ ಥರ. ನೈಟಲ್ಲಿ ಬರೀ ಅನ್ನ ಸಾಂಬಾರು ಇಂಥದ್ದು ಮಾತ್ರ ಮಾಡ್ಕೊಳ್ತೀನಿ. ಸೊ ಇವತ್ತೇನಂತಂದರೆ ಚಿಪ್ಸ್ ಪ್ಯಾಕೆಟ್ ಕೂಡ ಇರಲಿಲ್ಲ. ಜಾಸ್ತಿ ನನ್ನ ಮಗ ಚಿಪ್ಸನ್ನು ಇಷ್ಟಪಡೋದು ಊಟ ಟೈಮಿಗೆ, ಹಾಗಾಗಿ ಇವತ್ತು ಚಿಪ್ಸ್ ಇರಲಿಲ್ವಲ್ಲ, ಊಟ ಮಾಡಲ್ಲ ಅಂತೇಳ್ಬಿಟ್ಟು ಅವನಿಗೆ ಈ ಥರದ್ದೊಂದು ಪ್ರೊಸೆಸಿಂಗ್ ಪಾಪಡ್ ಅಂತೇಳ್ಬಿಟ್ಟು ಬರ್ತದೆ. ಇದನ್ನು ಜಸ್ಟ್ ಬಾಣಲಿಗೆ ಎಣ್ಣೆಗೆ ಹಾಕ್ಬಿಟ್ರೆ ಸಾಕು, ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ರೆಡಿ ಆಗಿಬಿಡುತ್ತೆ ಇನ್ಸ್ಟೆಂಟಾಗಿ. ಸೊ ನೋಡಿ ಈ ಥರ ಇದೆ. ಇದರಲ್ಲಿ ಕೂಡ ಶೇಪ್ ತುಂಬ ಥರ ಬರ್ತದೆ. ನಾನು ಫಸ್ಟ್ ಟೈಮ್ ಇದನ್ನು ನೋಡಿದ್ದು ನಮ್ಮ ಅಣ್ಣನ ಮನೆಗೆ ಹೋದಾಗ, ಅಲ್ಲಿಂದ ನನಗೆ ಅದೇನೋ ಒಂಥರ ಇಷ್ಟ ಆಯಿತು. ಹಾಗಾಗಿ ನಾನು ಕೂಡ ಇದನ್ನು ಒಂದು ಪ್ಯಾಕೆಟ್ ತೊಗೊಂಡು ಬಂದಿದ್ದೀನಿ. ಸೊ ಹಾಗಾಗಿ ಇದನ್ನು ಮಾಡಿಬಿಟ್ಟು ಈಗ ಅವನಿಗೆ ಊಟ ಕೊಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ತಿದ್ದೀನಿ. ಹಾಗೆ ಅವನು ತಿನ್ನಲಿಲ್ಲ ಅಂತಂದರೆ ಸೇಫ್ಟಿಗೆ ಇರಲಿ ಅಂತೇಳ್ಬಿಟ್ಟು ಒಂದು ಹಪ್ಪಳ ಕೂಡ ಅದೇ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ತಿದ್ದೀನಿ. ಓಕೆ, ಈಗ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತೇಳ್ಬಿಟ್ಟು. ಕ್ವಿಕ್ಕಾಗಿ ಮಾಡ್ಬೋದು ಯಾರಾದರೂ ಮನೆಗೆ ಗೆಸ್ಟ್ಗಳು ಬಂದರು ಅಂತಂದರೆ. ಸಿಂಪಲಾಗಿ ಒಂದು ಅನ್ನ ಸಾಂಬಾರೆಲ್ಲ ಮಾಡಿದಾಗ ವೆಜ್ ಐಟಮ್ ಈ ಥರ ಸೈಡ್ಸಿಗೆಲ್ಲ ಮಾಡಿದ್ರೆ ಅವ್ರಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ಮತ್ತು ಕೆಲಸ ಏನು ಜಾಸ್ತಿ ಇಲ್ಲ, ತುಂಬಾ ಬೇಗ ಆಗುತ್ತೆ ಇದು ಕೂಡ. ಹಾಗೆ ತುಂಬಾ ಟೇಸ್ಟಿ ಇರುತ್ತೆ. ನೀವು ಯಾರಾದರೂ ಇದನ್ನು ತಿಂದಿಲ್ಲ ಅಂತಂದರೆ ಆನ್ಲೈನಲ್ಲಿ ಕೂಡ ನಿಮಗೆ ಸಿಗ್ತದೆ, ಹಾಗೆ ಡಿಮಾರ್ಟಲ್ಲಿ ಕೂಡ ಸಿಗ್ತದೆ. ಒಂದ್ಸರಿ ಚೆಕ್ ಮಾಡಿ, ಬೈ ಮಾಡಿ, ಹಾಗೆಯೇ ನೀವು ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ನೋಡಿ ಈ ಥರ ನಾನು ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ತಾ ಶೂಟ್ ಮಾಡಿದ್ದಕ್ಕೆ ಸ್ವಲ್ಪ ಏನಂತಂದರೆ ಎಣ್ಣೆ ಸ್ವಲ್ಪ ಹೀಟಾಗಿ ಹೋಗ್ಬಿಟ್ಟಿತ್ತು, ಹಾಗಾಗಿ ಸ್ವಲ್ಪ ಕಲ್ಲರು ವೈಟ್ ಆ್ಯಂಡ್ ಬ್ರೌನ್ ಎಲ್ಲ ಆಯಿತು. ನೋಡಿ ಇದರಲ್ಲಿ ಬ್ಯಾಟ್ ಶೇಪಲ್ಲಿ, ಹಾಗೆ ಬಾಲ್ ಶೇಪಲ್ಲಿ, ಫಿಶ್ ಶೇಪಲ್ಲಿ, ಬಲೂನ್ ಶೇಪಲ್ಲಿ ತುಂಬ ಶೇಪ್ಸ್ ಕೂಡ ಬರ್ತದೆ. ನಾವು ಈ ಥರದ್ದು ತೊಗೊಂಡು ಬಂದಿದ್ದೀವಿ. ನೆಕ್ಸ್ಟ್ ಈಗ ಮಗಂಗೆ ಊಟಕ್ಕೆ ಕೂಡ ನಾನು ಹಾಕ್ತಾಯಿದ್ದೀನಿ. ಅಂದರೆ ಅವನಿಗೆ ಹಾರ್ಲಿಕ್ಸ್ ಎಲ್ಲ ಕೊಟ್ಟಿದ್ದಾದಮೇಲೆ ಏನಂತಂದರೆ ಆಟ ಆಡೋಕೆ ಬಿಟ್ಟು ಮತ್ತು ಐಸ್ ಕ್ರೀಮ್ ಎಲ್ಲ ಕೊಟ್ಟಾದಮೇಲೆ ಮತ್ತೆ ಮನೆ ಕೆಲಸ ಕಾಮನ್ನಾಗಿ ಇರ್ತದಲ್ಲ ಅದನ್ನೆಲ್ಲ ಮುಗಿಸ್ಬಿಟ್ಟು ನಾನು ಮಧ್ಯಾಹ್ನ ವ್ಲಾಗಲ್ಲಿ ಇದನ್ನು ತೋರಿಸ್ತಾ ಇದ್ದೀನಿ. ಅದೆಲ್ಲ ನಿಮಗೆ ಯಾವಾಗಲೂ ಕಸ ಗುಡಿಸಿದ್ದು ಬಟ್ಟೆ ಒಗೆದಿದ್ದು ತೋರಿಸಿದ್ರೆ ನಿಮಗೆ ಕೂಡ ಬೋರ್ ಆಗುತ್ತಲ್ವ, ಹಾಗಾಗಿ ಅದನ್ನೆಲ್ಲ ತೋರಿಸಿಲ್ಲ. ಮಧ್ಯಾಹ್ನ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ನಲ್ಲ ಅದನ್ನು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಈಗ ಆಲ್ರೆಡಿ ಟೈಮ್ 1:30 ಆಗ್ತಾ ಬಂತು. ಸೊ ಈಗ ಅವನಿಗೆ ನಾನು ಊಟನ ಕೊಡ್ತಾ ಇದ್ದೀನಿ. ಓಕೆ, ನನ್ನ ಮಗನಿಗೆ ಈಗ ತಟ್ಟೆಗೆಲ್ಲ ಊಟ ಹಾಕಿದ್ದಾಯಿತು, ಹಾಗೆ ನೀರನ್ನು ಕೂಡ ಈಗ ಹಾಕ್ಕೊಳ್ತಾ ಇದ್ದೀನಿ. ನಾನೀಗ ಊಟ ಮಾಡಿಸ್ಬಿಟ್ಟು ಅವನನ್ನು ಮಲಗಿಸಿ ಮತ್ತೆ ನಾನು ಸಂಜೆ ವ್ಲಾಗನ್ನು ಕಂಟಿನ್ಯೂ ಮಾಡಿದೆ.
ನನ್ನ ಹಸ್ಬೆಂಡ್ ನೋಡ್ಬೋದು ಈಗ ಹೊರಗಡೆ ಹೋಗ್ತಾ ಇದ್ದಾರೆ, ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಅನ್ನೋದಾದರೆ, ಇವತ್ತು ನನ್ನ ಮನೆಗೆ ನನ್ನ ಪ್ರೀತಿ ಅಣ್ಣ ಕೂಡ ಬರ್ತಾ ಇದ್ದಾನೆ, ಅವನನ್ನು ಕರ್ಕೊಂಡು ಬರೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಅವ್ರು ಹೋಗ್ತಾ ಇದ್ದಿದ್ದು ನೋಡಿದ್ನಲ್ಲ ನನ್ನ ಮಗ, ಸೊ ಮೊಬೈಲ್ ನನ್ನ ಕೈ ಕೊಟ್ಟು ಅವರಿಂದ ಉಡೋದ. ಅವನಿಗೆ ಎಷ್ಟು ಸರಿ ನೀವು ಟೋನೇ ಕರ್ಕೊಂಡು ಹೋದ್ರೂ ತುಂಬ ಇಷ್ಟ ಅವನಿಗೆ, ಆಚೆ ಹೋಗೋದು ಅಂತಂದರೆ ಅದು ಬೈಕಲ್ಲಿ ಹೋಗೋದು ಅಂದರೆ ಇನ್ನೂ ಇಷ್ಟ. ಸೊ ನೋಡಿ ಹೋಗ್ತಾ ಇದ್ದಾನೆ ಈಗ ಅವ್ರ ಜೊತೆ. ಹಾಗೆ ನನ್ನ ಮಗ ಪಾಪ ತುಂಬ ದೂರ ಎಲ್ಲ ಕರ್ಕೊಂಡೋಗಿ ಸುತ್ತಾಡಿಸ್ತಾರೆ ಅಂದ್ಕೊಂಡಿದ್ದು ನೀನು, ಬಟ್ ನೈಟ್ ಅಲ್ವಾ ಹಾಗಾಗಿ ಇಷ್ಟೊತ್ತಿಗೆಲ್ಲ ಅಲ್ಲಿ ದೂರ ಎಲ್ಲ ಹೋಗೋದ್ಬೇಡ ಅಂತ ಹೇಳ್ಬಿಟ್ಟು ಜಸ್ಟ್ ಮನೆ ಹತ್ರನೇ ಡೆಡ್ ಎಂಡ್ವರೆಗೂ ಹೋಗ್ಬಿಟ್ಟು ಮತ್ತೆ ಮನೆ ಹತ್ರ ತಂದುಬಿಟ್ಟು ಆಮೇಲೆ ಅಣ್ಣನ ಪಿಕಪ್ ಮಾಡೋದಕ್ಕೆ ಅಂತ ಅವ್ರು ಹೋದರು. ಹಾಗೆ ಎಲ್ಲಿ ನೋಡ್ಬೋದು ನಾನು ಎಲ್ಲ ಹೆಚ್ಚಿಟ್ಟಿದ್ದೀನಿ. ಅವನು ಕೂಡ ನಮ್ಮ ಅಣ್ಣ ಸಡನ್ನಾಗಿ ಬರ್ತೀನಿ ಅಂತ ಫೋನ್ ಮಾಡಿದ್ದ, ಹಾಗಾಗಿ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ನನಗೆ. ಹಾಗೆ ಏನಾದರೂ ಟಿಫನ್ ಟೈಪಲ್ಲೇ ಮಾಡೋಣ ಅಂತ ಅಂದ್ಕೊಂಡು ಈಗ ಚಿತ್ರಾನ್ನ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ನನ್ನ ತಲೆಯಲ್ಲಿ ಇದ್ದಿದ್ದು ಬೇರೆ ಒಂದು ಐಟಮ್ ಮಾಡಬೇಕು ಅಂತ, ಬಟ್ ಅವನು ಯಾವಾಗಲೂ ನಾನು ನೋಡಿದಂಗೆ ಚಿತ್ರಾನ್ನ ಇಷ್ಟಪಡ್ತಾನೆ, ಅದರಲ್ಲೂ ಖಾರವಾಗಿರುವಂಥ ಚಿತ್ರಾನ್ನ ಅವನಿಗಿಷ್ಟ. ಗೊಜ್ಜು ಹಾಕ್ಕೊಂಡು ಅನ್ನ ತಿನ್ನೋದಾಗಿರ್ಬೋದು ಅಥವಾ ಚಿತ್ರಾನ್ನನೇ ಆಗಿರ್ಬೋದು, ಆ ಥರದ್ದಿಷ್ಟ ಅವನಿಗೆ. ಹಾಗಾಗಿ ನಾನೀಗ ಸರಿ ಚಿತ್ರಾನ್ನನೇ ಮಾಡೋಣ ಅವನಿಗಿಷ್ಟ ಆಗಿರೋದು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ. ಅದಕ್ಕೆ ಸೈಡ್ಸಿಗೆ ಬೋಂಡ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗೆ ಇವತ್ತು ಸ್ವಲ್ಪ ಸಿಂಪಲ್ ಅಂತಲೇ ಅನಿಸ್ತು ನನಗೆ ಅಡುಗೆ ಅಂತಲೇ ಫಸ್ಟೇ ಇನ್ಫಾರ್ಮ್ ಮಾಡಿ ಬಂದಿದ್ದರೆ ಅಟ್ಲೀಸ್ಟ್ ಸ್ವೀಟ್ ಏನಾದರೂ ಮಾಡ್ತಿದ್ದೆ, ನೈಟ್ ಬೇರೆ ಆಗಿತ್ತಲ್ಲ. ಜೊತೆಗೆ ಇವತ್ತು ನಮ್ಮ ಮನೆಯಲ್ಲಿ ನಾನ್ ವೆಜ್ ಮಾಡೋಣ ಅಂತಂದರೆ ನಾವಿವತ್ತು ನಾನ್ ವೆಜ್ ಎಲ್ಲ ತಿನ್ನೋದಿಲ್ಲ, ಹಾಗಾಗಿ ಇವತ್ತು ನಾನ್ ವೆಜ್ ಎಲ್ಲ ಮಾಡಿರಲಿಲ್ಲ. ಫೈನಲಿ ಅಣ್ಣ ಕೂಡ ಬಂದರು ನೋಡ್ಬೋದು. ಅವ್ರಿಗೇನಂತಾನೆ ನಾನು ಮುಂಚೆ ಹೇಳಿರಲಿಲ್ಲ ರೆಕಾರ್ಡೆಲ್ಲ ಮಾಡ್ತಾ ಇದ್ದೀನಿ ಅಂತ, ಸೊ ಅವ್ರಿಗೆ ಗೊತ್ತಿರಲಿಲ್ಲ. ಅವ್ರ ಪಾಡಿಗೆ ಅವ್ರು ಮಾತಾಡ್ಕೊಂಡು ಕಾಮನ್ ಆಗಿ ಬಂದರು ಒಳಗೆ. ಹಾಗೆಯೇ ನನಗೆ ಸ್ವಂತ ಅಣ್ಣಂದಿರು ಅಂತಂದರೆ 4 ಜನ ಇದ್ದಾರೆ ಫ್ರೆಂಡ್ಸ್. ರಿಲೇಟಿವ್ಸ್ನಲ್ಲೆಲ್ಲ ಅಣ್ಣಂದಿರು ತುಂಬ ಜನ ಇದ್ದಾರೆ, ಅಣ್ಣಂದಿರಿಗೇನು ಬರಗಾಲ ಇಲ್ಲ ನನಗೆ. ಹಾಗೆಯೇ ನಮ್ಮ ಅಣ್ಣಂಗೆ ಗೊತ್ತಿರಲಿಲ್ವಲ್ಲ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು, ಲಾಸ್ಟಿಗೆ ನೋಡಿದರು ಬಟ್ ನಾನು ಯೂಟ್ಯೂಬ್ಗೆಲ್ಲ ಹಾಕ್ತೀನಿ ಅಂತ ಹೇಳಿಲ್ಲ, ಸುಮ್ಮನೆ ಮಾಡ್ತಾ ಇದ್ದೀನಿ ಅಂತ ಅನ್ನೋ ಥರನೇ ನಾಟಕ ಮಾಡಿ ಸುಮ್ಮನೆ ಆದೆ. ಹಾಗೆಯೇ ಅವರು ಕೂಡ ಯಾವುದೋ ಒಂದು ಕೆಲಸದ ಮೇಲೇ ಬಂದಿದ್ದು ಬೆಂಗಳೂರಿಗೆ, ನಮ್ಮ ಮನೆಗೆ ಬರಬೇಕಂತ ಏನು ಬಂದಿರಲಿಲ್ಲ, ಆ ಕೆಲಸ ಎಲ್ಲ ಮುಗೀತಲ್ಲ ಸೊ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದರು ಅಷ್ಟೇ. ಹಾಗೆ ಈ ಥರ ಎಲ್ಲ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ನಾನು ಕೂಡ ಕೆಲಸ ಎಲ್ಲ ಮುಗಿಸ್ದೆ, ಹಾಗೆ ನನ್ನ ಮಗನಿಗೆಲ್ಲ ಊಟ ಕೊಟ್ಬಿಟ್ಟು ಆಮೇಲೆ ನಾವೆಲ್ಲ ಕೂಡ ಊಟ ಮಾಡಿ ಮಲ್ಕೊಂಡ್ವಿ. ಅಂತಂದರೆ ನಾನು ಜಾಸ್ತಿ ನೈಟಿಂದು ವೀಡಿಯೋ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂತಂದರೆ ಅವ್ರಿಗೆ ಕ್ಯಾಮ್ರಾ ಮುಂದೆ ಬಂದೆಲ್ಲ ಅಭ್ಯಾಸ ಇಲ್ವಲ್ಲ, ಹಾಗಾಗಿ ಈಗಲೂ ಕೂಡ ನಾನು ಯೂಟ್ಯೂಬ್ಗೆ ಹಾಕ್ತೀನಿ ಅಂತ ಅವ್ರಿಗೆ ಹೇಳೇ ಇಲ್ಲ. ಇದೇನಂತಂದರೆ ಒಂದು ನಮ್ಮ ಫ್ಯೂಚರಲ್ಲಿ ಮೆಮೊರಿ ಇರುತ್ತಲ್ವ, ಹಾಗಾಗಿ ನಾನು ಇದನ್ನು ಕೂಡ ಒಂದು ವೀಡಿಯೋ ಕ್ಲಿಪ್ಪನ್ನು ಯೂಟ್ಯೂಬ್ಗೆ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಹೊತ್ತು ಹೀಗೆ ಎಲ್ಲ ಮಾತಾಡಿ ನೆಕ್ಸ್ಟ್ ನಾನು ಕೂಡ ಆ ಕಡೆ ಚಿತ್ರಾನ್ನದ್ದು ಗೊಜ್ಜು ಎಲ್ಲ ರೆಡಿ ಮಾಡಿ ಆಯಿತು. ಚಿತ್ರಾನ್ನ ಮಾಡೋಣ ಅಂತ ಫಸ್ಟ್ ಅಂದ್ಕೊಂಡಿದ್ದು, ಬಟ್ ಅವನು ಗೊಜ್ಜೆ ಮಾಡು ಪರವಾಗಿಲ್ಲ ಅಂತಂದಿದ್ದಕ್ಕೆ ಅದನ್ನೇ ಗೊಜ್ಜು ಮಾಡಿ ಲಾಸ್ಟಿಗೆ ಊಟ ಮಾಡಿದ್ವಿ. ನೈಟೆಲ್ಲ ನಾನು ವೀಡಿಯೋ ಮಾಡಲಿಲ್ಲ, ಯಾಕಂತಂದರೆ ಅವ್ರಿಗೆ ಅಷ್ಟು ಇಷ್ಟ ಆಗಲ್ಲ ಕ್ಯಾಮ್ರಾ ಮುಂದೆ ಎಲ್ಲ ಬರೋ ಅಭ್ಯಾಸ ಎಲ್ಲ. ಹಾಗಾಗಿ ಚೆನ್ನಾಗಿತ್ತು ಇದು, ಬಾಯಲ್ಲಿ ಇಟ್ಕೊಂಡ್ರೆ ಸಕ್ಕರ್ಗೆ ಹೋಗೋದಷ್ಟು ಚೆನ್ನಾಗಿತ್ತು ಪೇಡ. ಹಾಗೆ ಆ ಅಣ್ಣ ಅಂದರೆ ಈಗ ಬಂದಿದ್ದಾರಲ್ಲ ಅವರು, ಇನ್ನೊಬ್ಬ ಅಣ್ಣನ ಹತ್ರ ಹೋಗ್ಬಿಟ್ಟು ಬಂದಿದ್ದು ಮನೆಗೆ. ಸೊ ಆ ಎರಡನೇ ಅಣ್ಣ ನನಗೆ ನೋಡಿ ಬೋಂಡ ಬಜ್ಜಿ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಅವರು ಬೋಂಡ ಬಜ್ಜಿ ಎಲ್ಲ ಮಾಡ್ತಾರೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಅವರು ಮಾಡೋಂಥ ಎಲ್ಲ ಥರ ವೆರೈಟಿ ವೆರೈಟಿ ಬೋಂಡ, ಮೆಣಸಿನ್ಕಾಯಿ ಬೋಂಡ, ಆಲೂಗಡ್ಡೆದು, ಆಮೇಲೆ ಏನು ವಡೆ ಎಲ್ಲ ಕೊಟ್ಟಿದ್ದರು. ಚಿತ್ರಾನ್ನಕ್ಕೆ ನಾನು ಕ್ಯಾಪ್ಸಿಕಮಿಂದ ಈ ಥರದ್ದು ಮಾಡೋಣ ಅಂದ್ಕೊಂಡೆ, ಬಟ್ ಅಣ್ಣನೇ ಕೊಟ್ಟಿದ್ದಾರಲ್ಲ ಸೊ ಇದೆಯಲ್ವಾ ಇನ್ಯಾಕೆ ಮತ್ತೆ ಮಾಡೋದು ಅಂದ್ಬಿಟ್ಟು ಅದನ್ನೇ ಸೈಡ್ಸಿಗೆ ಇಟ್ಬಿಟ್ಟು ಸ್ವೀಟ್ ಇಟ್ಬಿಟ್ಟು ಊಟಕ್ಕೆ ಕೊಟ್ಟೆ. ಅದಾದಮೇಲೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಮತ್ತೆ ಈಗ ವ್ಲಾಗನ್ನು ಕಂಟಿನ್ಯೂ ಮಾಡಿದ್ದೀನಿ. ನನ್ನ ಮಗ ಜಸ್ಟ್ ಎದ್ದುಬಿಟ್ಟು ಬಂದಿದ್ದಾನೆ ಪಾಪ, ಅವರು ಹೋಗ್ತಾ ಇರೋದು ಅವನಿಗೆ ಗೊತ್ತಿಲ್ಲ, ಈಗ ಯಾರು ಎಲ್ಲಿ ಹೋಗ್ತಾರೆ ಏನೂ ಗೊತ್ತಿಲ್ಲ ಪಾಪ ಅವನಿಗೆ. ಲಾಸ್ಟಿಗೆ ಏನಂತಂದರೆ ಅವರು ಹೋದ್ಮೇಲೆ ಸಿಕ್ಕಾಪಟ್ಟೆ ಅವನು ಅಳ್ತಾ ಇದ್ದ, ಇವತ್ತಂತೂ ಬೇಜಾರ ಹೋಗ್ಬಿಡ್ತು.
ಅವನಿಗೆ ಏನಂತಂದ್ರೆ ಯಾರಾದರೂ ಮನೆಗೆ ಬಂದರೆ ಅವ್ರು ಹೋಗ್ಕೊಡೋದು, ಹೋದ್ರೆ ಅವನಿಗೆ ಎಷ್ಟು ಅಳ್ತಾನೆ ಅಂದರೆ ಪಾಪ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅವನ್ನ. ನಮ್ಮ ಅಪ್ಪ ಅಮ್ಮ ಆ ಅಣ್ಣ ಅತ್ತಿಗೆ ಯಾರೇ ಬಂದರೂ ಕೂಡ ಕಾಣ್ದಿಲ್ದಂಗೆ ಹೋಗ್ತಾರೆ. ಬಟ್ ಇವತ್ತೇನಾಯಿತು ಅಂದರೆ ಅವನ ಎದುರುಗಡೆನೆ ಹೋದರು ನಮ್ಮಣ್ಣ, ಹಾಗಾಗಿ ಅವನು ಹೋದ್ಮೇಲೆ ಸಿಕ್ಕಾಪಟ್ಟೆ ಅವನು ಅಳ್ತಾ ಇದ್ದ. ಬಟ್ ಅವ್ರ ಕೆಲಸ ಇರುತ್ತಲ್ವ, ಇಲ್ಲೇ ಇರೋಕ್ಕಾಗಲ್ಲ, ಹೋಗಲೇಬೇಕು. ನನ್ನ ಮಗನ ಮುಖ ನೋಡ್ಬೋದು ನೀವು ಪಾಪ, ಆಲ್ರೆಡಿ ಡೆಲ್ ಆಗಿಬಿಟ್ಟಿತ್ತು. ಅವ್ರ ಬೈಕ್ ಏನಂತಂದರೆ ಪಾಸ್ ಆಗಿದ ತಕ್ಷಣ ಕಂಟ್ರೋಲೇ ಮಾಡೋಕ್ಕಾಗಲಿಲ್ಲ, ಅವನನ್ನು ತುಂಬ ಅಳ್ತಾ ಇದ್ದ ಅವನು. அவரோட பயோடேட்டா